ಕೊಪ್ಪಳದ ಯಲಬುರ್ಗಾದಲ್ಲಿ ಒಂದು ಅಚ್ಚರಿಯನ್ನ ನಾವು ಗಮನಿಸಿದ್ವಿ. ಅದೇನು ಅಂತ ಅಂದ್ರೆ, ಕೇವಲ 2 ಅಡಿ ಆಳಕ್ಕೆ ನೀರ್ ಚಿಮ್ಮಿ ಬಿಟ್ಟಿದೆ. ಖಾಲಿ 2 ಅಡಿ, ಅದು ಕೊಪ್ಪಳದ ಯಲಬುರ್ಗಾದಲ್ಲಿ. ಹಗೆದಾಳ ಅನ್ನುವಂತಹ ಒಂದು ಗ್ರಾಮದ ಜಮೀನಿನಲ್ಲಿ ಈ ತೆರನಾದಂತಹ ಅಚ್ಚರಿಯನ್ನ ನಾವು ಗಮನಿಸಿದ್ವಿ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಗ್ರಾಮ ಇದು. ಸೋಮನಗೌಡ ಅನ್ನೋರ ಜಮೀನಿನಲ್ಲಿ ಈ ತೆರನಾದಂಥ ಅಚ್ಚರಿ, ಕೇವಲ 2 ಅಡಿ ಆಳದಲ್ಲಿ ನೀರು ಉಕ್ತಾ ಇದೆ. ಈ ವಿಸ್ಮಯವನ್ನು ನೋಡೋದಕ್ಕೆ ಗ್ರಾಮಸ್ಥರು ಕೂಡ ಮುಗಿಬೀಳ್ತಾ ಇದ್ದಾರೆ. ಹೇಳಿ ಕೇಳಿ ಬರದ ನಾಡು, ಬಿಸಿಲ ನಾಡು, ಕೊಪ್ಪಳದ ಹಗೆದಾಳ ಅಂತ ಅಂದರೆ ಯಲಬುರ್ಗ, ಅಲ್ಲೆಲ್ಲ ನೀರು ಸಿಗಬೇಕು ಅಂತ ಅಂದರೆ 1500-2000 ಅಡಿ ತನಕನೂ ಕೂಡ ಬೋರ್ವೆಲ್ನ ಹೊಡಿತಾರೆ. ಬಟ್ ಇಲ್ಲಿ ಕೇವಲ 2 ಅಡಿಗೆ ಹೀಗೆ ನೀರಿನ ಪಸೆ ಕಾಣಿಸ್ಕೊಳ್ಳುತ್ತೆ. ಮೊದಲಿಗೆ ನೋಡ್ತಾ ಇದ್ದಂತೆ ಆ ಗುಂಡಿನೂ ಕೂಡ ತುಂಬೋದಕ್ಕೆ ಆರಂಭ ಆಗುತ್ತೆ. ಬಹಳ ವಿಶೇಷ ಅಂತ ನೀರಿನ ಸೆಲೆ ಅಲ್ಲಿ ಏನಿದೆ ಅನ್ನೋದು. 7-8 ಬೋರ್ ತೆಗೆಸಿದ್ವಿ, ಕುಡಿಯಾಕ ನೀರು ಸಿಗಲಿಲ್ಲ. ಇಲ್ಲೊಬ್ಬರು ರೋಡ್ ಮಾಡಕ್ಕ ಬಂದಿದ್ದರು, ಅವರು ಮಣ್ಣು ಕೇಳಿದ್ರು, ಮಣ್ಣು ನಾವು ಕೊಡಗಲ್ಲ ಅಂದ್ವಿ. ಆಯ್ತು ರೀ, ಹಾಗಾದ್ರೆ ಒಂದು ದಾಂದ ಸಹಾಯ ಮಾಡಿಕೊಡ್ತೀವಿ ಅಂತ ಅವರು ಪುಣ್ಣಾತ್ಮರು ನಮ್ಮ ಭಾವನೆ ನೆಚ್ಚಿ ಅವರು ಮಣ್ಣು ತೆಗೆದ್ರು. 15 ಫೂಟು ಮಣ್ಣು ತೆಗೆದಾರೆ. ನೀರು ಬಂದು ಈಗಪ್ಪ ಸೋಮಲಿಂಗದ ದೃಷ್ಟಿ ಸ್ವಲ್ಪ ಅಂತಿಂತಾರೆ, ನಾ ಇದು ಮಾಡು ಅಂತಂದು ಹೇಳಿದ್ರಿ. ಅದ ಪ್ರಕಾರ ಆ ಗುಂಡಿನ ಬುಡಕ್ಕೆ ನೀರು ಐತೆ ರೀ. ಜನ ಮತ್ತೆ ಪರಿಚಾರ ಮಾಡಿದ ಹಾಗೆ ನೋಡೋದು ಹೋಗೋದು ನೋಡೋದು ಹೋಗೋದು. ನೀರು ಸಿಹಿ ಐತೆ ರೀ? ನೀರು ಭಯಂಕರ ಸಿಹಿ ಐತೆ ರೀ, ಅಗ್ದಿ ಕೋಲ್ಡ್ ಐತೆ ರೀ ನೀರು. ಓಕೆ, ಸೊ ಬಹುಶಃ ಅಂಥ ನೀರಿನ ಸೆಲೆ ಏನಿತ್ತಲ್ಲಿ ಅನ್ನೋದೇ ಈಗ ಗೊತ್ತಾಗಬೇಕಾಗಿರುವಂಥ ವಿಚಾರ. ಆಮೇಲೆ ಇದು ಪರ್ಮನೆಂಟಾಗಿ ಈ ಥರದ ನೀರು ಲಭ್ಯ ಆಗ್ತಾ ಇರುತ್ತೋ ಅಥವಾ ಕೆಲ ಹೊತ್ತಿಗೆ ಮಾತ್ರನೋ ಅಥವಾ ಕೆಲ ದಿನಗಳಿಗೆ ಮಟ್ಟಿಗೆ ಮಾತ್ರನೋ ಆ ನಂತರ ಅಲ್ಲಿ ನೀರಿನ ಸೆಲೆ ನಿಧಾನವಾಗಿ ಹೋಗ್ಬಿಡುತ್ತೋ, ಈ ಥರದ್ದೆಲ್ಲ ಒಂದಷ್ಟು ಚರ್ಚೆಯೂ ಕೂಡ ಆಗ್ತಾ ಇರುವಂಥ ಸಂದರ್ಭನೇ ಇದು. ಶಿವಕುಮಾರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಶಿವಕುಮಾರ್, ಬಹಳ ಆಶ್ಚರ್ಯ ಆಗುತ್ತೆ ಕೆಲವೇ ಅಡಿಗಳಲ್ಲಿ ಈ ಥರದ ನೀರು ಸಿಗ್ತಾ ಇರುವಂಥದ್ದು. ಬಹುಶಃ ಖಾಲಿಯಾದ ಹಾಗೂ ಆ ಗುಂಡಿ ತುಂಬ್ತಾ ಇದೆ ಅಂತ ಕಾಣಿಸುತ್ತಲ್ವ ಶಿವಕುಮಾರ್? ಅದೇನಾದರೂ ಪರ್ಮನೆಂಟ್ ಆಗಿರಬಹುದಾ ಅಂತ ನೀರಿನ ಸೆಲೆನೋ ಹೇಗೆ? ಮಾಲತೇಶ್, ಈ ಒಂದು ಘಟನೆ ಇಡೀ ಕೊಪ್ಪಳ ಜಿಲ್ಲೆ ಆದಂತ ಒಂದು ಅಚ್ಚರಿಯ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಕೊಪ್ಪಳ ಜಿಲ್ಲೆ ಬರದ ನಾಡು, ಇಲ್ಲಿ ಸಾಮಾನ್ಯವಾಗಿ ನೀರು ಸಿಗ್ಬೇಕಂದ್ರೆ ಮಿನಿಮಮ್ ಒಂದು 300 ಅಡಿವರೆಗೂ ಹೋದ್ರೆ ಮಾತ್ರ ಇಲ್ಲಿ ನೀರು ಲಭ್ಯವಾಗುತ್ತೆ. ಆದ್ರೆ ಯಲಬುರ್ಗಾ ತಾಲೂಕಿನ ಹಗೆದಾಳ್ ಗ್ರಾಮದ ಸೋಮನಗೌಡ ಎಂಬ ರೈತರ ಜಮೀನಿನಲ್ಲಿ ಅವರಿಂದ ಆ ಜಮೀನನ್ನ ಲೇವಲ್ ಮಾಡಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಒಂದ್ ಕಲ್ಲು ಸಿಗುತ್ತೆ, ಆ ಕಲ್ಲನ್ನ ತೆಗಿತಕ್ಕಂಥ ಸಂದರ್ಭದಲ್ಲಿ ಕೇವಲ 2 ಅಡಿಗೆ ಮಾತ್ರ ನೀರು ಸಿಕ್ಕಿದೆ. ಕಳೆದ ಒಂದು ವಾರದ ಹಿಂದೆ ಅವರು ಆ ಜಮೀನನ್ನ ಒಂದು ಲೇವಲ್ ಮಾಡಿಸುವಂತಹ ಸಂದರ್ಭದಲ್ಲಿ ಆ ಕಲ್ ತೆಗೆದ ಮೇಲೆ ನೀರು ಬಂದಿದೆ, ಕೇವಲ 2 ಅಡಿಗೆ. ಅದೇ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಒಂದು 5-6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬರ್ತಿಲ್ಲ. ಯಾಕಂದ್ರೆ ಇದೇ ಈ ಒಂದು ಜಮೀನ್ ಇರ್ತಕ್ಕಂಥ ರೈತರು ಈಗ ಸುಮಾರು 10-15 ಬೋರ್ವೆಲ್ ಗಳನ್ನ ಕೊರೆಸಿದ್ದಾರೆ, ಎಲ್ಲೂ ಕೂಡ ನೀರು ಬಂದಿಲ್ಲ. ಆದ್ರೆ ಈ ಜಮೀನಿನಲ್ಲಿ ಕೇವಲ 2 ಅಡಿಗೆ ನೀರು ಬಂದಿದ್ದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಅದಲ್ಲದೆ ಈಗ ಇಡೀ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು, ಅಕ್ಕಪಕ್ಕದ ಊರಿನವರು ಈ ಒಂದು 2 ಅಡಿಗೆ ನೀರು ಸಿಕ್ಕಿದ್ದನ್ನ ಅವರು ಅಲ್ಲಿ ನೋಡೋಕ್ ಬರ್ತಿದ್ದಾರೆ, ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆಲ್ಲವೂ ಕೂಡ ಪವಾಡ ಕಾರಣ ಮತ್ತು ದೇವರ ದಯೆ ಕಾರಣ ಅಂತ ಹೇಳಿ ಸ್ವತಃ ಗ್ರಾಮಸ್ಥರು ಮತ್ತು ಆ ಜಮೀನಿನ ಮಾಲೀಕರು ಹೇಳ್ತಿದ್ದಾರೆ. ಈ ಪಕ್ಕದಲ್ಲಿ ಅಲ್ಲೊಂದು ಸೋಮೇಶ್ವರ ದೇವಸ್ಥಾನ ಇದೆ, ಆ ದೇವಸ್ಥಾನದ ಪವಾಡನೆ ಅಂತ ಹೇಳ್ತಿದ್ದಾರೆ. ಈಗ ಕಳೆದ ಒಂದು ವಾರದಿಂದಲೂ ಕೂಡ ನಿತ್ಯ ನೀರು ಬರ್ತಿದೆ, ಅದು ಎಲ್ಲೂ ಕೂಡ ಸ್ಟಾಪ್ ಆಗಿಲ್ಲ, ನಿತ್ಯ ಅಲ್ಲಿ ನೀರು ಬರ್ತಿದೆ. ಒಂದು ಗುಂಡಿ ತುಂಬಿದ್ರು ಕೂಡ ಅದು ಕಂಟಿನ್ಯೂ ಆಗಿ ಆ ಗುಂಡಿ ತುಂಬುತ್ತೆ. ಆ ನೀರನ್ನ ಅವರು ಜಾನುವಾರುಗಳಿಗೆ ಮತ್ತು ಕುಡಿಯೋಕೆ ಉಪಯೋಗಿಸ್ತಿದ್ದಾರೆ ಮಾಲತೇಶ್. ಹೀಗಾಗಿ ಈ ಒಂದು ಘಟನೆ ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ ಮಾಲತೇಶ್. ಓಕೆ, ಥ್ಯಾಂಕ್ ಯು ಶಿವು.